ಇನ್ನು ಇನ್ಫೋಸಿಸ್ಗೆ ಬೆದರಿಕೆ ಒಂದು ಬಂದಿದೆ ಅನ್ನುವಂತಹ ಕುರಿತಾಗಿ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ಸಾಫ್ಟ್ವೇರ್ ಲೋಕದ ದೈತ್ಯ ಸಂಸ್ಥೆ ಇನ್ಫೋಸಿಸ್ಗೆ ಬೆದರಿಕೆ ಬಂದಿರುವಂಥದ್ದು. ಇನ್ಫೋಸಿಸ್ಗೆ ಇಮೇಲ್ ಮೂಲಕ ಬೆದರಿಕೆಯೊಂದು ಬಂದಿದೆ. ಇನ್ಫೋಸಿಸ್ ಸಂಸ್ಥೆಯ ಮಣಿಕಾಂತ್, ರಂಗನಾಥ್, ದ್ವಾರಕನಾಥ್ ಮಾವಿನಕೆರೆ ಹಾಗೂ ಸಂದೀಪ್ ಮಹೀಂದ್ರೋ ಅವರ ಇಮೇಲ್ಗೆ ಬೆದರಿಕೆ ಸಂದೇಶ ಬಂದಿರುವಂಥದ್ದು. ಇನ್ಫೋಸಿಸ್ ಸಂಸ್ಥೆ ಸಮಾಜದಲ್ಲಿ ಭಯೋತ್ಪಾದನೆ ಹಬ್ಬಿಸ್ತಾ ಇದೆ. ಇನ್ಫೋಸಿಸ್ ಸಂಸ್ಥೆಗೆ ಯಾವುದೇ ರೀತಿಯ ಗುತ್ತಿಗೆ ಕೊಡದಂತೆ ಬೆದರಿಕೆ ಹಾಕಲಾಗಿದೆ. ಜುಲೈ 28ರಂದು ಇನ್ಫೋಸಿಸ್ ಸಿಬ್ಬಂದಿಗೆ ಈ ಒಂದು ಇಮೇಲ್ ಬಂದಿರುವಂಥದ್ದು. ಸಿಐಡಿ ಸೈಬರ್ ಸೆಲ್ಗೆ ಈಗಾಗಲೇ ದೂರು ಕೂಡ ನೀಡಲಾಗಿದೆ. ಈ ಕುರಿತಾಗಿ ಇನ್ಫೋಸಿಸ್ ಸಂಸ್ಥೆಯ ಸಂತೋಷ್ ನಾಯರ್ ಅವರಿಂದ ಈ ಕುರಿತು ದೂರು ದಾಖಲಾಗಿದೆ. ಸಾಫ್ಟ್ವೇರ್ ಲೋಕದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರುವಂತಹ ಇನ್ಫೋಸಿಸ್ ಸಂಸ್ಥೆಗೆ ಈಗ ಬೆದರಿಕೆ ಒಡ್ಡಿರುವಂಥದ್ದು. ಇಮೇಲ್ ಮೂಲಕ ಬೆದರಿಕೆ ಸಂದೇಶ ರವಾನೆಯಾಗಿದೆ. ಜುಲೈ 28ರಂದು ಈ ಒಂದು ಬೆದರಿಕೆಯ ಇಮೇಲ್ ಬಂದಿರುವಂಥದ್ದು, ಈಗ ಬೆಳಕಿಗೆ ಬಂದಿರುವಂಥದ್ದು. ಇನ್ಫೋಸಿಸ್ ಸಂಸ್ಥೆ ಸಮಾಜದಲ್ಲಿ ಭಯೋತ್ಪಾದಕ ಅಂಶಗಳನ್ನು ಹುಟ್ಟು ಹಾಕ್ತಾ ಇದೆ, ಭಯೋತ್ಪಾದನೆಯನ್ನು ಹಬ್ಬಿಸ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಈ ಒಂದು ಬೆದರಿಕೆ ಸಂದೇಶ ಬಂದಿರುವಂಥದ್ದು. ಇನ್ಫೋಸಿಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತಹ ಮಣಿಕಾಂತ್, ರಂಗನಾಥ್, ದ್ವಾರಕನಾಥ್ ಮಾವಿನಕೆರೆ, ಸಂದೀಪ್ ಮಹೀಂದ್ರೋ ಈ ಮೂವರ ಅಕೌಂಟ್ ಏನಿದೆ ಅವರ ಇಮೇಲ್ ಐಡಿಗೆ ಈ ಬೆದರಿಕೆಯ ಸಂದೇಶ ಬಂದಿರುವಂಥದ್ದು. ಜುಲೈ 28ರಂದು ಈ ಒಂದು ಬೆದರಿಕೆಯ ಸಂದೇಶ ಬಂದಿರುವಂಥದ್ದು ಇಲ್ಲಿ ಗಮನಿಸಬೇಕಾಗುತ್ತೆ. ಈಗ 3 ತಿಂಗಳ ನಂತರ ಇದು ಬೆಳಕಿಗೆ ಬಂದಿರುವಂಥದ್ದು. ಯಾಕಂದರೆ ಇನ್ಫೋಸಿಸ್ ಸಂಸ್ಥೆ ಏನಿದೆ ಅದು ಅದರ ಮೂಲ ಕೆಲಸವನ್ನು ಬಿಟ್ಟು ಸಮಾಜದಲ್ಲಿ ಭಯೋತ್ಪಾದನೆಯನ್ನು ಬಿತ್ತುತ್ತಾ ಇದೆ ಅನ್ನುವಂತಹ ಕಾರಣಕ್ಕೆ ಈ ಒಂದು ಬೆದರಿಕೆ ಸಂದೇಶ ಬಂದಿರುವಂಥದ್ದು. ಇನ್ಫೋಸಿಸ್ ಸಂಸ್ಥೆಗೆ ಯಾವುದೇ ರೀತಿಯ ಗುತ್ತಿಗೆ ಕೊಡಬಾರದು ಅನ್ನುವಂಥ ಬೆದರಿಕೆಯನ್ನು ಕೂಡ ಈ ಒಂದು ಸಂದೇಶದಲ್ಲಿ ಒಡ್ಡಲಾಗಿದೆ. ಈ ಹಿನ್ನೆಲೆ ಈಗಾಗಲೇ ಸಿಐಡಿ ಸೈಬರ್ ಸೆಲ್ಗೆ ದೂರು ಕೂಡ ನೀಡಲಾಗಿದೆ. ಇನ್ಫೋಸಿಸ್ ಸಂಸ್ಥೆಯ ಸಂತೋಷ್ ನಾಯರ್ ಅವರಿಂದ ದೂರು ದಾಖಲಾಗಿದೆ.